ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರೆ ಅಶ್ವಿನಿ ಬೆಣ್ಣೆ ನಗರಿ ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತು ಬಂದುಬಿಟ್ಟು ಹೋಮ್ ಟೂರ್ ಮಾಡೋಣ ಅಂತಂದೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ಲೀಸ್ ನೋಡಿ. ಆ್ಯಂಡ್ ಇದು ನಮ್ಮ ಮನೆ ಎಂಟ್ರೆನ್ಸು. ಸೊ ಯಾರೂ ನಗ್ಲಿಕ್ಕೆ ಹೋಗಬೇಡಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಮ್ಮ ಮನೆ ಇರೋದು ಯಾವ ರೀತಿ ಇದೆಯೋ ಅದೇ ರೀತಿಯೇ ನಾನು ತೋರಿಸ್ತೀನಿ. ಯಾವುದೇ ಥರ ಮತ್ತೆ ಆರ್ಗನೈಸ್ ಮಾಡಿ ನಿಮಗೇನು ತೋರಿಸ್ತಿಲ್ಲ. ರಿಯಲ್ ಫ್ಯಾಕ್ಟ್ ಇರೋದನ್ನೇ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಇದು ನಮ್ಮ ಎಂಟ್ರೆನ್ಸ್. ಇದರ ನಾನೇನು ತೋರಣ ಗಿರಣ ಏನೂ ಹಾಕಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಬಟ್ಟೆ ಹಾಕಿದ್ದೀನಿ, ಬಟ್ಟೆ ಒಗ್ದಾಕಿದ್ದೆ. ಸೊ ಅದಕ್ಕೆ ಬಟ್ಟೆ ಹಾಕಿದ್ದೀನಿ. ಆ್ಯಂಡ್ ಇದು ಹೊರಗಡೆ ನೀರಿಂದು ಡ್ರಮ್ಮು ಮತ್ತು ಸ್ಲಿಪ್ಪರ್ಸ್ ಎಲ್ಲ ಅಲ್ಲೇ ಬಿಡ್ತೀವಿ. ಆ್ಯಂಡ್ ಈಗ ನನ್ನ ಮಗಳು ಕೂತಿದ್ದಾಳೆ, ನನ್ನ ಮಗ ಸ್ವಲ್ಪ ಹೊರಗಡೆ ಹೋಗಿದ್ದಾನೆ ಆಟ ಆಡಲಿಕ್ಕೆ. ಸೊ ಹಾಗಾಗಿ ಅವನ ಬ್ಯಾಗೆಲ್ಲ ತಗೊಂಡು ಕೂತಿದ್ದಾಳೆ ನನ್ನ ಮಗಳು. ಇದು ಬಂದುಬಿಟ್ಟು ಚಾರ್ಜರ್ ಇಡ್ಲಿಕ್ಕೋಸ್ಕರ ಸ್ಟ್ಯಾಂಡ್ ಹಾಕಿದ್ದೀನಿ. ಆ್ಯಂಡ್ ಅಲ್ಲಿ ಅದು ಚಾರ್ಜರ್ಗೊಂದೇ ಅಲ್ಲ, ಮತ್ತೇನಾದರೂ ಇಟ್ಕೋತಾ ಇರ್ತೀವಿ, ಪೆನ್ನು ಆ ಥರ ಎಲ್ಲ. ಇಲ್ಲಿ ಹಾಸಿಗೆಗಳ್ನ ಇಕ್ತೀವಿ ಡೈಲಿ, ಮಲ್ಕೊಳೋದಕ್ಕೆ ಹಾಸ್ಕೋತೀವಲ್ಲ, ಆ ಹಾಸಿಗೆಗಳನ್ನ ಮರ್ಚಿಟ್ಟಿದ್ದೀನಿ. ಆ್ಯಂಡ್ ಟ್ರಂಕಲ್ಲಿ ಬಂದುಬಿಟ್ಟು ಬೆಡ್ಶೀಟು, ಹಳೆ ಬಟ್ಟೆಗಳನ್ನ ಸ್ವಲ್ಪ ಅದರಲ್ಲೂ ಸ್ಟೋರೇಜ್ ಮಾಡಿದ್ದೀವಿ. ಮತ್ತು ಇದು ಬಂದುಬಿಟ್ಟು ಕೂಲರ್ ಇದೆ. ಕೂಲರು ತುಂಬಾ ಕಷ್ಟಪಟ್ಟು ತೊಗೊಂಡಿರೋದು. ಆ್ಯಂಡ್ ನನ್ನ ಮಗನಿಗೋಸ್ಕರ ಅಂತಲೇ ದುಡ್ಡು ಕೂಡಿಟ್ಟು ತೊಗೊಂಡಿದ್ವಿ. ಏನಕ್ಕಂದರೆ ನಮ್ಮದು ಸೀಟಿನ ಮನೆ ಫ್ರೆಂಡ್ಸ್, ತುಂಬಾ ಸೆಕೆ ಆಗ್ತಿರುತ್ತೆ. ಆ್ಯಂಡ್ ದಾವಣಗೆರೆಯಲ್ಲಿ ಬಂದುಬಿಟ್ಟು ತುಂಬಾ ಬಿಸಿಲಿದೆ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ನಾವು ಖಾರದ ದುಂಡಿ ಹಾಕಿದ್ದೀವಿ ಖಾರ ರುಬ್ಬಲಿಕ್ಕೆ. ನಮ್ಮ ಮನೇನು ಅಷ್ಟು ದೊಡ್ಡದೇನಿಲ್ಲ ಫ್ರೆಂಡ್ಸ್, ಇರೋದು ಎರಡೇ ರೂಮು. ಇದೇ ನಮ್ಮ ಪ್ರಪಂಚ. ಸೊ ಇದು ಬಂದುಬಿಟ್ಟು ಬಚ್ಚಲು ಕಟ್ಟೆ ಫ್ರೆಂಡ್ಸ್, ಇದು ಬಚ್ಚಲು ಕಟ್ಟೆ ಮೇಲೆ ಜೋಡಿಸಿದ್ದೀವಿ. ಆ್ಯಂಡ್ ಒಳಗಡೆ ಇದೆ, ಬಾತ್ರೂಮ್ ಎಲ್ಲ ಹೊರಗಡೆ ಇದೆ. ಇದು ಬಂದುಬಿಟ್ಟು ನಾನು ಏನು ಬಿಂದಿ ಮತ್ತು ಸ್ಟಿಕ್ಕರ್ಸು ಮತ್ತು ಕ್ರೀಮ್ಸು ಎಲ್ಲ ಇಕ್ಕಿದ್ದೀನಿ ಇಲ್ಲೇ. ನಾನು ಏನಾದರೂ ರೆಡಿ ಆಗೋದು ಎಲ್ಲ ಇಲ್ಲೇ, ಎಲ್ಲರೂ ನಮ್ಮನೆಲ್ಲ ರೆಡಿ ಆಗೋದು ಇಲ್ಲೇ ಇದ್ರ ಮುಂದೆನೆ. ಸೊ ಇದು ಒಂದು ಮಿರರ್ ಹಾಕಿದ್ದೀವಿ. ಆ್ಯಂಡ್ ನನ್ನ ಮಗಳು ಹೊರಗಡೆ ಒಳಗಡೆ ಅಡ್ಡಾಡ್ತಿದ್ದಾಳೆ. ಈ ಬಾಕ್ಸಲ್ಲಿ ಸ್ಲಿಪ್ಪರ್ಸ್ ಯಾವಾಗಾದರೂ ಹಾಕ್ಕೊಳೋದು, ಸ್ಲಿಪ್ಪರ್ಸು ಮತ್ತು ಮ್ಯಾಟ್ಗಳು ಅವನ್ನೆಲ್ಲ ಇಕ್ಕಿದ್ದೀನಿ. ಆ್ಯಂಡ್ ಹೊರಗಡೆನೇ ಇಕ್ತಿದ್ವಿ, ಬಟ್ ಮಳೆ ಇಲ್ಲಿ ಸ್ವಲ್ಪ ಬರ್ತಾಯಿದೆ. ಸೊ ಅದಕ್ಕೋಸ್ಕರ ಒಳಗಡೆ ಇಕ್ಕಿದ್ದೀನಿ. ಆ್ಯಂಡ್ ನನ್ನ ಮಗಳು ಎಲ್ರಿಗೂ ಹಾಯ್ ಹೇಳ್ತಿದ್ದಾಳೆ, ಅವಳಿಗೆ ತುಂಬ ಖುಷಿ ವೀಡಿಯೋ ಮಾಡ್ತಿದ್ರೆ. ಆ್ಯಂಡ್ ಇಲ್ಲಿ ಒಂದು ಡ್ರಮ್ ಇಟ್ಕೊಂಡಿದ್ದೀವಿ ಬಾತ್ರೂಮ್ ಬಚ್ಚಲಿಗೆ ಹೋಗ್ಬೇಕಾದ್ರೆ ಅದು ಬೇಕಾಗುತ್ತೆ ಮತ್ತು ಸ್ನಾನಕ್ಕೆಲ್ಲ ಅಂತ ಹೇಳಿಬಿಟ್ಟು ಒಂದು ಡ್ರಮ್ ಇಕ್ಕಿದ್ದೀವಿ. ಇಲ್ಲೇ ಹೊರಗಡೆ ಎರಡು ಡ್ರಮ್ ಇದೆ, ಒಳಗಡೆ ಒಂದಿದೆ. ಮತ್ತು ಇಲ್ಲಿ ಸೂಟ್ ಕೇಸ್ ಇಕ್ಕಿದ್ದೀವಿ, ಎರಡು ಸೂಟ್ ಕೇಸು. ಆ ಸೂಟ್ ಕೇಸಲ್ಲಿ ಡೈಲಿ ಯೂಸ್ ಬಟ್ಟೆಗಳನ್ನ ಮನೆಯವ್ರದ್ದು ಇಕ್ಕಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಮೇಲ್ಗಡೆ ಗೊಂಬೆ ಇಕ್ಕಿದ್ದೀನಿ ನನ್ನ ಮಗಳದು. ಇದು ನನ್ನ ಮಗಳ ಬಟ್ಟೆಗಳು ಮತ್ತು ನಮ್ಮ ಮನೆಯವ್ರದ್ದು ಡೈಲಿ ಯೂಸ್ ಬಟ್ಟೆಗಳು ಅವು. ಆ್ಯಂಡ್ ಡೈಲಿ ನೀವು ಎಷ್ಟೇ ಜೋಡಿಸಿದ್ರು ನನ್ನ ಮಗ ಕಿತ್ತಾಕ್ತಾರೆ. ಇದು ಬಂದುಬಿಟ್ಟು ಟಿ ವಿ, ಎಲ್ ಇ ಡಿ ಟಿ ವಿ. ಇದು ಒಂದು 10,000 ರೂಪಾಯಿ ಏನೋ ತೊಗೊಂಡಿದ್ದು ನಾವು ಎಲ್ ಜಿ ಅವ್ರದ್ದು. ಆ್ಯಂಡ್ ನನ್ನ ಮಗ ಮತ್ತು ನಮ್ಮ ಮನೆಯವ್ರ ಫೋಟೋ ಅದು. ಅದು ಬಂದುಬಿಟ್ಟು ನಾವು ಎಲ್ ಜಿ ಟಿ ವಿ ತೊಗೊಂಡು ಒಂದು 3 ಇಯರ್ಸ್ ಆಯ್ತು ಇವಾಗ. ಇದು ಬಂದುಬಿಟ್ಟು ನನ್ನ ಮಗಳ ಹಾಸಿಗೆ. ಮತ್ತು ಇಲ್ಲಿ ಬಾಕ್ಸಲ್ಲಿ ನನ್ನ ಮಗಳು ಮತ್ತು ನನ್ನ ಮಗನದು ಟಾನಿಕ್ಗಳು, ಶಿರಪ್ಗಳನ್ನೆಲ್ಲ ಇಕ್ಕಿದ್ದೀನಿ. ಇಲ್ಲಿ ನಮ್ಮ ಮನೆಯವ್ರದ್ದು ಮತ್ತು ನನ್ನ ಮಗನ ಬಟ್ಟೆಗಳನ್ನ ನೇತಾಕ್ತಿರ್ತೀವಿ. ಅವ್ನ ಜರ್ಕಿನು, ನಮ್ಮ ಮನೆಯವ್ರ ಜರ್ಕಿನು ಮತ್ತು ಟೀ ಶರ್ಟ್ಸ್ ಅವು ಇರುತ್ತಲ್ಲ ಅದನ್ನು ನೇತಾಕ್ಕೊತಾರೆ. ಇದು ಬಂದುಬಿಟ್ಟು ಗಾಡ್ರೇಜ್. ಇದು ಯಾವಾಗಾದರೂ ಉಟ್ಕೊಳ್ಲಿಕ್ಕಂತ ಹಬ್ಬಗಳಲ್ಲಿ ಎಲ್ಲಿಗಾದ್ರು ಹೋಗ್ಬೇಕಾದ್ರೆ ಉಟ್ಕೊಳೋ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಇಕ್ಕಿರ್ತೀವಿ. ಇದಕ್ಕೇ ಮೇಲ್ಗಡೆ ಒಂದು ಪರದೆ ಹಾಕ್ಬಿಟ್ಟು ಹಗ್ಗ ಕಟ್ಟಿ ಮತ್ತು ಸೈಡಲ್ಲೇ ಒಂದು ಮೊಳೆ ಹೊಡೆದು ಅದಕ್ಕೆ ಹಗ್ಗ ಕಟ್ಬಿಟ್ಟು ಬಟ್ಟೆ ಹಾಕಿದ್ದೀನಿ. ಏನಕ್ಕಂದರೆ ನಮ್ಮ ದೇವ್ರ ಕೋಣೆ ಸಪ್ರೇಟ್ ಇಲ್ಲ. ಸೊ ಅದಕ್ಕೋಸ್ಕರ ಅಡುಗೆ ರೂಮಲ್ಲೇ ಒಂದು ಟೇಬಲ್ ಹಾಕ್ಬಿಟ್ಟು ನಾನು ದೇವ್ರ ಕೋಣೆನ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದ್ರ ಮುಂದ್ಗಡೆಗೇ ಒಂದು ಡ್ರಮ್ ಇಟ್ಕೊಂಡಿದ್ದೀವಿ, ಅದು ದೇವ್ರಿಗೆ ಯೂಸ್ ಮಾಡೋದಕ್ಕೆ ನೀರು ಮತ್ತು ಅಡುಗೆಗೆ ಯೂಸ್ ಮಾಡೋದಕ್ಕೆ ಇದೆಲ್ಲ ನೀರಿಂದು ಫ್ರೆಂಡ್ಸ್. ಮತ್ತು ಇದು ಬಂದುಬಿಟ್ಟು ನಮ್ಮ ಅಡುಗೆ ರೂಮು. ಇದು ಬಂದು ನಾನು ಮಿಶೋದಲ್ಲಿ ತೊಗೊಂಡಿದ್ದೆ ಈ ಸ್ಟಿಕ್ಕರ್ನ. ಸಿಮೆಂಟ್ ಎಲ್ಲ ಇದಾಗ್ತಿತ್ತು ಫ್ರೆಂಡ್ಸ್. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಗೊತ್ತಿದೆ ಅಲ್ವಾ ನಿಮಗೆ, ಸ್ವಲ್ಪ ಕಷ್ಟವೇ ಅಂತ. ರೆಂಟೆಡ್ ಹೌಸ್ ಬೇರೆ. ಇವೆಲ್ಲ ಬಾಕ್ಸ್ಗಳು, ಸಿಲ್ವರ್ ಬಾಕ್ಸ್ಗಳು. ಅದರಲ್ಲಿ ಹಿಟ್ಟುಗಳು, ರಾಗಿ ಹಿಟ್ಟು, ಜೋಳದಿಟ್ಟು, ಗೋಧಿ ಹಿಟ್ಟು, ಈ ರೀತಿ ಹಿಟ್ಟುಗಳನ್ನ ಹಾಕಿಟ್ಟಿದ್ದೀವಿ. ಮತ್ತು ಸೆಕೆಂಡ್ ಇದರಲ್ಲಿ ಬಂದುಬಿಟ್ಟು ಮಿಕ್ಸರು ಮತ್ತು ಕೊಬ್ಬರಿ ಎಣ್ಣೆ, ಅದೇ ಕೆಲವೊಂದಷ್ಟು ಐಟಮ್ಸು.
ಮತ್ತು ಕೆಳಗಡೆ ಒಂದು ಪ್ಲೇಟ್ಗಳು ಮತ್ತು ಸಣ್ಣ ಸಣ್ಣ ಬಟ್ಲಗಳನ್ನೆಲ್ಲ ಒಂದರಲ್ಲ ಒಂದು ಹಾಕ್ಬಿಟ್ಟು ಜೋಡಿಸಿದ್ದೀನಿ, ಏನಕ್ಕಂದ್ರೆ ಜಾಗ ಆಗಲ್ಲ ಅಂತ ಹೇಳಿ. ಮತ್ತು ಇದು ಗ್ಯಾಸು, ಆಮೇಲೆ ಕೆಳಗಡೆ ಬಂದುಬಿಟ್ಟು ಕೊಡಪಾನ್ಗಳ್ನ ಇಕ್ಕಿದ್ದೀವಿ, ಒಂದು 6 ಕೊಡಪಾನ ಇದೆ. ತುಂಬಾ ಇದೆ ಫ್ರೆಂಡ್ಸ್ ನಮ್ಮ ಮನೇಲಿ, ಒಂದು ದಾವಣಗೆರೆಯಲ್ಲಿ ನೀರಿನ ತುಂಬಾ ಪ್ರಾಬ್ಲಮ್, ಸೊ ಅದಕ್ಕೋಸ್ಕರ ನಾವು ನೀರು ಭಾಳ ಸ್ಟೋರೇಜ್ ಮಾಡಿರ್ತೀವಿ. ಮತ್ತು ಕೆಳಗಡೆ ಸಿಲಿಂಡ್ರ್ ಒಂದಿದೆ. ಆಮೇಲೆ ಈ ಕಡೆ ಬಂದುಬಿಟ್ಟು ತಟ್ಟೆಗಳು ಹಾಕೋದಕ್ಕೆ ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ, ಅಲ್ಲಿ ಚಮಚಗಳು. ಮತ್ತು ಈ ಬ್ಯಾಗಲ್ಲಿ ಬಂದುಬಿಟ್ಟು ನಾನು ಒಂದಷ್ಟು ಕವರ್ಗಳು, ಕೈಗೆ ಏನಾದರೂ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರ್ತೀನಿ. ಮತ್ತು ಅದು ಒಲೆ, ಇದೆಲ್ಲ ನಮ್ಮ ಮರ ಅದೆಲ್ಲ ಹಾಕಿದ್ದೀವಿ. ಇದು ಓವರಾಲ್ ನನ್ನ ಮನೆ. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಮಗಳು ಉಯ್ಯಾಲೆ, ಅಂದರೆ ತೊಟ್ಲು. ಕೆಲವೊಂದು ಕಡೆ ಉಯ್ಯಾಲೆ ಅಂತಾರೆ, ಕೆಲವೊಂದು ಕಡೆ ತೊಟ್ಲು ಅಂತಾರೆ, ನಮ್ಮ ಕಡೆ ಎಲ್ಲ ತೊಟ್ಲು ಅಂತಲೇ ಕರಿತೀವಿ. ನನ್ನ ಮಗಳು ಸುಮ್ಮನೆ ಆಟ ಆಡ್ತಾ ಇದ್ದಾಳೆ ಅವ್ರ ಅಣ್ಣ ಇಲ್ದಿದ್ದಕ್ಕೆ, ಇಲ್ಲಾಂದರೆ ಅವ್ರ ಅಣ್ಣನ ಜೊತೆ ಫೈಟ್ ಆಡ್ತಾ ಇರ್ತಾಳೆ. ಪೇಂಟ್ ಕೂಡ ಮಾಡಿಸಿಲ್ಲ ಫ್ರೆಂಡ್ಸ್, ಸ್ವಲ್ಪ ಏನು ಮಾಡೋಣ, ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್ ಇದೆ. ಪ್ಲೀಸ್ ಯಾರೂ ನಗ್ಲಿಕ್ಕೆ ಹೋಗಬೇಡಿ ನೋಡಿಬಿಟ್ಟು, ಅವು ಇದೆಯೇನಪ್ಪ ಈ ರೀತಿ ಇದೆಯಲ್ಲ ಇವ್ರ ಮನೆ ಅಂತ ಅಂದ್ಬಿಟ್ಟು. ಏನು ಮಾಡೋಣ ಫ್ರೆಂಡ್ಸ್, ಇರೋದು ನಾವಿರೋದೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಇದ್ದಿದ್ರಲ್ಲೇ ಕೈ ಚಚ್ಕೋ ಏನಾದರೂ ಕಾಲು ಚಚ್ಕೊಂಡು ಹೋಗ್ತೀವಿ, ಯಾವುದು ಜಾಸ್ತಿ ಆಸೆ ಪಡ್ಲಿಕ್ಕೆ ಹೋಗಲ್ಲ. ಸೊ ಇದು ದೇವ್ರದ್ದು ಏಡ್ನಲ್ಲ ಫ್ರೆಂಡ್ಸ್, ಟೇಬಲ್ಲು, ಟೇಬಲ್ ಕೆಳಗಡೆ ಒಂದು ಸ್ವಲ್ಪ ನೀರಿಂದ ಅದು ಇದು ಇಟ್ಟಿರ್ತೀನಿ, ಏನಕ್ಕಂದ್ರೆ ಜಾಗ ಅಷ್ಟೊಂದು ಇಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ. ಇದು ಓವರಾಲ್ ನಮ್ಮ ಅಡುಗೆ ರೂಮಿನ ಲುಕ್ಕು. ಏನಪ್ಪ ಇಷ್ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದರೂ ಈ ರೀತಿ ಎಲ್ಲ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಎಲ್ಲ ಮಾತಾಡ್ತಾರೆ ಅಂತ ಅಂದ್ಕೋಬೇಡಿ. ಆ್ಯಂಡ್ ಇದು ಬಂದುಬಿಟ್ಟು ನಂದು ಮತ್ತು ನಮ್ಮ ಮನೆಯವ್ರದ್ದು ಟ್ಯಾಬ್ಲೆಟ್ಸ್ ಮತ್ತು ನಮ್ಮ ಅಮ್ಮನ ಟ್ಯಾಬ್ಲೆಟ್ಸ್ ಎಲ್ಲ ಇದರಲ್ಲಿ ಹಾಕಿಕ್ಕಿರ್ತೀನಿ. ಏನಕ್ಕಪ್ಪ ಈ ರೀತಿ ಇಷ್ಟೊಂದೆಲ್ಲ ಮಾತಾಡ್ತಾಳೆ ಅಂತ ಅಂದ್ಕೋಬೇಡಿ. ನಾನು ಯೂಟ್ಯೂಬಿಗೆ ಬಂದುಬಿಟ್ಟು ಈ ಥರ ಮಾತಾಡೋದು ಸ್ಟಾರ್ಟ್ ಮಾಡಿದ್ದು ಎಲ್ಲ ವೀಡಿಯೋಸ್ ನೋಡಿ ನೋಡಿ. ಆ್ಯಂಡ್ ಇದು ಬಂದುಬಿಟ್ಟು ಪರ್ಫ್ಯೂಮು ನಮ್ಮ ಮನೆಯವ್ರದ್ದು. ಅಕಸ್ಮಾತ್ ಎಲ್ಲಿಗಾದ್ರೂ ಜರ್ನಿ ಮಾಡ್ಬೇಕಾದ್ರೆ ಅಷ್ಟೇ ನಾನು ಯೂಸ್ ಮಾಡೋದು, ಜಾಸ್ತಿ ಡೈಲಿ ಏನು ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಯೂಸ್ ಮಾಡಿದರೆ ಅದು ಖಾಲಿ ಆದಾಗ ತರೋದಕ್ಕೂ ಒಂದೊಂದ್ಸಲ ಆಗಲ್ಲ, ಸೊ ಅದಕ್ಕೋಸ್ಕರ ಎಲ್ಲಿಗಾರು ಹೋದಾಗ ಅಷ್ಟೇ ಯೂಸ್ ಮಾಡೋದು. ಆ್ಯಂಡ್ ಇದು ಬಂದುಬಿಟ್ಟು ಏನೋ ಜಮ್ಸ್ ಥರ ಕೊಟ್ಟಿದ್ದಾರೆ ನಮ್ಮ ಮಗಳಿಗಂತ. ಯಾವುದೇ ಹೇಳಿದ್ರೆ ಫ್ರೆಂಡ್ಸ್, ಇದರಲ್ಲಿ ಒಂದಿಷ್ಟು ಕವರ್ಗಳ್ನ ಹಾಕಿಟ್ಟಿರ್ತೀನಿ, ಏನಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಇದರಲ್ಲಿ ನಿಂಬೆಹಣ್ಣು ಹಾಕಿಟ್ಟಿದ್ದೀನಿ, ಅದಕ್ಕೋಸ್ಕರ ಇವಾಗ ಕವರಲ್ಲಿ ಹಾಕಿಟ್ಟಿದ್ದೀನಲ್ಲ, ಈ ಥರ ಹಾಕಿಕ್ಲಿಕ್ಕೆ ಬೇಕಂತ ಕವರ್ನ ನಾನು ಅದರಲ್ಲಿ ಹಾಕಿಟ್ಟಿದ್ದೀನಿ. ಆ್ಯಂಡ್ ಮತ್ತು ಇದೆಲ್ಲ ನನ್ನ ಮಗಳದೊಂದು ಗೊಂಬೆ ಬಂದು ಇಲ್ಲೇ ಇದೆ. ಮತ್ತು ಇದು ಸ್ಲೈಸರ್ ಮಾಡೋದು, ಮತ್ತು ನೀರು ಸೋಸೋದು, ಮತ್ತು ಹಂಚು, ಇದೆಲ್ಲ ಹಾಕಿದ್ದೀನಿ. ಸೊ ಓವರಾಲ್ ಇದು ನಮ್ಮ ಮನೆ. ಸೊ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋ ಪ್ಲೀಸ್ ಕಾಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.